ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಸರ್ ಕಂಪ್ಲೇಂಟ್ ಕೊಟ್ಟಾಯ್ತು. ಸರಿ, ನಿಮ್ಮ ಜೊತೆ ಒಬ್ಬ ಪಿಸಿ ಕಳಿಸ್ಕೊಟ್ಟಿರ್ತೀನಿ, ನಿಮಗೆ ಗೊತ್ತಿರೋ ಕಡೆ ಎಲ್ಲ ಅವ್ರ ಜೊತೆ ಸೇರಿ ಹುಡುಕಿ. ರೇ ರಂಗಣ್ಣ, ಇವ್ರ ಜೊತೆ ಹೋಗ್ರಿ, ಅಲ್ಲೇನಾಗಿದೆ ಅಂತ ನಂಗೆ ಅಪ್ಡೇಟ್ ಮಾಡಿ. ಸರಿ, ನೀವು ಇನ್ನು ಹೊರಡ್ಬೋದು. ಕಲ್ಕಿ, ಶಶಿ, ನೀವು ಅವ್ರ ಜೊತೆ ಹೋಗಿ. ಅದಕ್ಕೆ ನೀವು ಅಳ್ಬೇಡಿ, ಬನ್ನಿ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹೀಗೆ ಅಳ್ತಿದ್ದೀರಾ? ಋತ್ವಿ ಎಲ್ಲಿದ್ರು ಹುಡ್ಕೋಣ, ನೀವು ಹೆದರ್ಕೋಬೇಡಿ, ಧೈರ್ಯ ತಗೊಳ್ಳಿ. ಇವ್ರನ್ನ ಕರ್ಕೊಂಡು ಮನೆಗೆ ಹೋಗಿ, ನಾವು ಋತ್ವಿ ಜೊತೆಗೆ ಮನೆಗೆ ಬರ್ತೀವಿ. ಆಂಟಿ, ನೀವು ತುಂಬಾ ಓಡಾಡ್ಬಿಡಿ, ಮೊದಲೇ ನಿಮ್ಗೆ ಆಗಲ್ಲ, ನೀವು ಹೊರಡಿ ಆಂಟಿ. ಅಮ್ಮ ಹೊರಡಿ, ಅಮ್ಮ ಹೊರಡಿ, ಬಾ. ಕಾಶಿ, ನಿಮ್ಮ ಮನೆ ಹತ್ರ ಸಿಸಿಟಿವಿ ಕ್ಯಾಮ್ರಾ ಏನಾದರೂ ಇದೆಯಾ ಅಂತ ಚೆಕ್ ಮಾಡೋಣ. ಏನಂತೀರ? ಸರಿ ಬನ್ನಿ. ರಾಧಿಕಾ, ಋತ್ವಿನೇ ಯಾರೋ ಎತ್ತಾಕೊಂಡು ಹೋಗ್ಬಿಟ್ರು. ರಾಧಿಕಾ, ಯಾರವರು? ಅಣ್ಣ ಅಣ್ಣ, ಸಮಾಧಾನ ಮಾಡ್ಕೊ. ಅವ್ರು ಯಾರಾದ್ರೂ ಆಗಿರ್ಲಿ, ಋತ್ವಿನ ನಾವು ಖಂಡಿತ ಕಾಪಾಡೋಣ. ಸರ್, ಇಫ್ ಯು ಡೋಂಟ್ ಮೈಂಡ್, ಆ ಫುಟೇಜ್ ಅಲ್ಲಿ ಸ್ವಲ್ಪ ರಿವರ್ಸ್ ಬಂದು ಆ ಗಾಡಿ ನಂಬರ್ ನ ಸ್ವಲ್ಪ ಝೂಮ್ ಮಾಡಕ್ಕಾಗತ್ತಾ? ಹಾ, ಮಾಡ್ತೀನಿ ಸರ್. ಒಂದು ನಿಮಿಷ ಸರ್. ಸರಿ ಸರ್. ಯಾರವರು ಚಿರತ್? ನನ್ನ ಮಗಳನ್ನ ಯಾಕೆ ಎತ್ಕೊಂಡು ಹೋದ್ರು? ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಚಿರತ್. ಚಿರು, ಈ ನಂಬರ್ ಇಟ್ಕೊಂಡು ಗಾಡಿ ಯಾರ್ದಂತ ಕಂಡುಹಿಡಿಬೋದಲ್ವಾ? ಖಂಡಿತ ನಾವೇನಾದ್ರೂ ಕಂಡುಹಿಡಿಬೋದು. ನಾನು ಅದನ್ನ ಫ್ರೆಂಡಿಗೆ ಕಳಿಸಿದ್ದೀನಿ, ನಾನು ಅವನ ಹತ್ರ ಮಾತಾಡ್ತೀನಿ. ಹಲೋ ಮಗ, ಹೇಳ್ಚಿರೋ. ನಾನು ಹಿಂಗೀಗ ಒಂದು ವೆಹಿಕಲ್ ನಂಬರ್ ಕಳಿಸಿದ್ದೀನಿ. ಯಾಕೋ ಏನಾಯ್ತು? ಆದಷ್ಟು ಬೇಗ ನೋಡ್ಬಿಟ್ಟು ಹೇಳು ಮಗ. ಆಯ್ತು ಕಣೋ. ಥ್ಯಾಂಕ್ ಯು. ನನ್ನ ಫ್ರೆಂಡ್ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದೆನು ರಾಧಿಕಾ. ಸರ್ ಹೇಳಿ ಸರ್. ತುಂಬ ಥ್ಯಾಂಕ್ ಯು. ನಾವೇನು ಹೊರಡ್ತೀವಿ. ಓಕೆ ಸರ್. ಸುನೈನಾ ಅಳ್ಬೇಡ್ವೆ, ಅವರೆಲ್ಲ ಹೋಗಿದಾರಲ್ವಾ, ಋತ್ವಿನ ಹುಡ್ಕೊಂಡು ಬರ್ತಾರೆ. ಶಶಿ ಏನಾಯ್ತು, ಋತ್ವಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಇಲ್ಲಮ್ಮ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಸುನೈನಾ ಅಳ್ಬೇಡ, ಕಲ್ಕಿನೂ ಹೋಗಿದ್ದಾನಲ್ವಾ, ಅವ್ನು ಬರ್ಲಿ ಇರು. ಕಲ್ಕಿ ಏನಾಯ್ತು, ಋತ್ವಿ ಎಲ್ಲಿದ್ದಾಳಂತೆ ಗೊತ್ತಾಯ್ತಾ? ಇಲ್ಲ ಅಮ್ಮ, ಒಂದು ಬೀದಿನೂ ಬಿಡ್ತಾ ಎಲ್ಲ ಕಡೆ ನೋಡ್ಕೊತೀವಿ, ಋತ್ವಿ ಎಲ್ಲೂ ಕಾಣಿಸ್ಲಿಲ್ಲ. ಸುನೈನಾ ಅಳ್ಬೇಡವೆ, ಋತ್ವಿಗೇನೂ ಆಗಿರಲ್ಲ, ಸಮಾಧಾನ ಮಾಡ್ಕೊ. ಯಾರನ್ನ ಕೇಳಿದ್ರು ಅವಳ ಬಗ್ಗೆ ಗೊತ್ತಿಲ್ಲ ಅಂತಿದಾರಲ್ಲ ಅತ್ತೆ, ನನ್ನ ಮಗಳಿಗೆ ಏನೂ ಆಗಿಲ್ಲ ಅಂತ ನಾನು ಹೆಂಗ್ ನಂಬ್ಲಿ? ಇವ್ರು ದುಡಿದೆ ಪ್ರತಿದಿನ ಕುಡ್ಕೊಂಡು ಬರೋವಾಗ್ಲು ನನ್ನ ಮಗಳಿಗೋಸ್ಕರ ಬದುಕಬೇಕು ಅಂತ ಜೀವನ ಮಾಡ್ತಿದ್ದೆ, ಈಗ ನಾನು ಯಾರಿಗೋಸ್ಕರ ಬದುಕಲಿ ಅತ್ತೆ? ನನ್ನ ಮಗಳು ಆಗೋದು ಬೇಡ, ಅವಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಎಷ್ಟು ಆಸೆಗಳು ಇಟ್ಕೊಂಡಿದ್ದೆ ಅತ್ತೆ. ಋತ್ವಿಗೆ ಏನಾದರೂ ಆಯಿತು ಅಂದರೆ ನಾನಂತೂ ಜೀವಂತವಾಗಿರಲ್ಲ. ನೋಡು, ದೇವ್ರ ಜೊತೆಲಿದ್ದಾನೆ, ಋತ್ವಿಗೇನೂ ಆಗಲ್ಲ, ಸಮಾಧಾನ ಮಾಡ್ಕೊ. ಅಮ್ಮ ಜಾನಕಿ, ಬಾವಾ. ಜಾನಕಿ ಜಾನಕಿ ಏನಾಯ್ತು? ಋತ್ವಿ ಕಾಣ್ತಾ ಇಲ್ಲ ಅಂತ ಕಾಶಿ ಫೋನ್ ಮಾಡಿದ್ದ, ಏನಾಯ್ತೋ ಏನೋ ಅಂತ ವಿಚಾರಿಸೋದಕ್ಕೆ ಗಾಬರಿಯಿಂದ ಓಡ್ ಬಂದ್ವಿ. ಹೌದು, ಅವಳು ಕಳ್ದ ಹೋಗಕ್ ಮುಂಚೆ ನೀವೆಲ್ರು ಏನ್ ಮಾಡ್ತಿದ್ರಿ? ಅಕ್ಕ, ಅದು ನಿಮ್ಮನೆ ಫಂಕ್ಷನ್ಗೆ ಬರೋದಕ್ಕೆ ನಾವೆಲ್ಲ ರೆಡಿ ಆಗ್ತಿದ್ವಿ ಅಕ್ಕ. ಋತ್ವಿನೂ ರೆಡಿ ಮಾಡೋಣ ಅಂತ ಸುನೇನ ಕರೆಯಕ್ ಹೋದಾಗ ಅವಳು ಕಾಣಿಸ್ಲೇ ಇಲ್ಲ. ಓ, ನೀವೆಲ್ರೂ ರೆಡಿ ಆಗ್ತಾ ಇರೋ ಗ್ಯಾಪ್ ಅಲ್ಲಿ ಅವಳು ಕಳ್ದೋಗ್ಬಿಟ್ಲಾ? ಯಾರೋ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಹೇಳಿರ್ತಾನೆ, ಇವಳು ಐಸ್ ಕ್ರೀಮ್ ತಿನ್ನೋ ಆಸೆಗೆ ಅವನ್ ಜೊತೆ ಹೋಗಿರ್ತಾಳೆ. ಅಯ್ಯೋ ಇಲ್ಲ ಅತ್ತೆ, ನನ್ನ ಮಗಳು ಹಾಗೆಲ್ಲ ಯಾರ್ಯಾರ ಜೊತೆ ಎಲ್ಲೂ ಹೋಗಲ್ಲ. ಅಯ್ಯೋ ಸುನೈನಾ, ನಿನಗೆ ನಾನು ಭಯ ಪಡಿಸ್ಬೇಕು ಅಂತ ಹಾಗೆಲ್ಲ ಹೇಳ್ತಿಲ್ಲಮ್ಮ, ಮಕ್ಕಳ ಮನ್ಸು ಹಾಗಿರತ್ತೆ ಅಂತ ಹೇಳ್ತಾ ಇದ್ದೆ. ಲೋ ಕಲ್ಕಿ, ರಾಧಿಕಾ ಮತ್ತೆ ಕಾಶಿ ಎಲ್ಲೋ? ದೊಡಮ್ಮ, ಅಕ್ಕ ಅಣ್ಣ ಇಬ್ರು ಋತ್ವಿನ ಹುಡ್ಕಕ್ ಹೋಗಿದ್ದಾರೆ ದೊಡಪ್ಪ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ದೊಡಪ್ಪ. ಏನೋ ಕಲ್ಕಿ, ಕಂಪ್ಲೇಂಟ್ ಕೊಟ್ಟ ತಕ್ಷಣ ಮಗು ತಾನಾಗ್ ತಾನೇ ಮನೆಗೆ ಬಂದ್ಬಿಡುತ್ತಾ? ನಾವು ನಾಲ್ಕಾರು ಕಡೆ ಹೋಗಿ ವಿಚಾರಿಸ್ಬೇಕು ತಾನೇ ದೊಡಪ್ಪ. ನಾವು ನಾಲ್ಕಾರು ಕಡೆ ಹುಡ್ಕಿದ್ವಿ ದೊಡಪ್ಪ, ಈಗ ಮತ್ತೆ ಹುಡ್ಕಕ್ ಹೋಗ್ತಿದೀವಿ. ಶಶಿಯಣ್ಣ ಬನ್ನಿ, ಹುಡ್ಕಕ್ ಹೋಗೋಣ. ಅಶೋಶೋ, ಇವ್ರು ಹೋಗ್ತಿರೋ ಸ್ಪೀಡ್ ನೋಡ್ತಿದ್ರೆ ಋತ್ವಿನ ಹುಡ್ಕೊಂಡೇ ಬಂದ್ಬಿಡ್ತಾರ ಅಂತ ಅನ್ಸಿದೆ ಅಲ್ಲಪ್ಪ. ಲೇ ಕಮಲಾಕ್ಷಿ, ಈಗೇನೇ ಮಾಡೋದು? ಸುನೈನಾ ನೀನ್ ಭಯ ಪಡಬೇಡ, ನಿಮ್ಮ ಮಾವ ನಾನಿದ್ದೀನಿ, ಋತ್ವಿಗೆ ಏನೂ ಆಗೋಲ್ಲ. ಅವಳನ್ನ ಜೋಪಾನವಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಜಾನಕಿ, ನಾನು ನಮ್ಮ ಹುಡುಗರಿಗೆ ಹೋಗಿ ಹುಡುಕ್ರಿ ಅಂತ ಹೇಳ್ತೀನಿ. ಸರಿ ನಾವೇನ್ ಬರ್ತೀವಿ ನಡಿ. ಸೆಲೀನಾ ಸಮಾಧಾನ ಮಾಡ್ಕೊಳ್ಳೆ, ಅಳಬೇಡವೆ, ಋತ್ವಿ ಬರ್ತಾಳೆ.